ನಮಸ್ಕಾರ ಇಂದು ನಾನು ನಿಮಗೆ ಶತ್ರುವಿನ ನಾಶ ಅಂದರೆ ಬಲಿಷ್ಠವಾದಂಥ ಮಂತ್ರ ಒಬ್ಬ ಶತ್ರು ಅಂದರೆ ನಿಮಗೆ ಯಾರು ತುಂಬ ತೊಂದರೆಯನ್ನು ಕೊಡ್ತಾ ಇರ್ತಾರೆ ನಿಮ್ಮನ್ನ ಬದುಕೋದಕ್ಕೆ ಬಿಡ್ತಾ ಇಲ್ಲ ಬೆಳಿಗ್ಗೆ ಇದ್ದರೆ ಅವರಿಂದ ತುಂಬ ಟಾರ್ಚರು ಯಾವುದೇ ಕೆಲಸ ಮಾಡೋಕ್ಕೋಗಲಿ ಅಡ್ಡಿ ಆತಂಕಗಳ ತಂದು ಓಡ್ತಾ ಇರ್ತಾರೆ ಅಂತಹವರನ್ನು ನಾಶ ಮಾಡೋದಕ್ಕೆ ಅಂದರೆ ನಿಮ್ಮ ವಿಚಾರಕ್ಕೆ ಬರದೇ ಇರೋ ಥರ ಸಂಪೂರ್ಣವಾಗಿ ನಾಶ ಆಗಿ ಹೋಗಬೇಕು ಅವರು ಅದನ್ನು ಹೇಗೆ ಮಾಡಬೇಕು ಯಾವತ್ತು ಮಾಡಬೇಕು ಅದನ್ನು ನಾನು ನಿಮಗೆ ಪರಿಪೂರ್ಣವಾಗಿ ಅಂದರೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾ ಏನು ವೀಡಿಯೋಸ್ ಬಿಡ್ತೀವೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಮೊದಲಿಗೆ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಅರಳಿ ಮರದ ಎಲೆ ಬೇಕಾಗುತ್ತೆ ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಿ ಕೇವಲ ಒಂದು ಅಂದರೆ ಅಗಲವಾಗಿರಬೇಕು ಅಗಲವಾದಂಥ ಒಂದು ಹರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಿ ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ ಶನಿವಾರದ ದಿನ ಅರಳಿ ಮರದ ಒಂದು ದೊಡ್ಡ ಎಲೆಯನ್ನು ತೆಗೆದುಕೊಂಡು ಬಂದು ಒಂದು ಪೆನ್ನನ್ನು ತಗೊಳ್ಳಿ ತಗೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತಬೇಕಾಗುತ್ತೆ ಕುಳಿತುಕೊಂಡು ಇವಾಗ ನಾನು ನಿಮಗೆ ಒಂದು ಮಂತ್ರವನ್ನು ಕೊಡ್ತೀನಿ ಆ ಮಂತ್ರವನ್ನು ಅರಳಿ ಮರದ ಎಲೆ ಏನಿದೆಯೋ ಆ ಎಲೆ ಮೇಲೆ ಬರಿಬೇಕಾಗುತ್ತೆ ಮುಖಿ ಅಂತ ಇರೋ ಜಾಗದಲ್ಲಿ ಶತ್ರುವಿನ ಹೆಸರನ್ನು ಸೇರಿಸ್ಕೊಡ್ತಾ ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಅವರ ಹೆಸರನ್ನು ಅಲ್ಲಿ ಬರಿಬೇಕಾಗುತ್ತೆ ಆ ಅನ್ನೋ ಜಾಗದಲ್ಲಿ ಪೂರ್ಣವಾಗಿ ಅರಳಿ ಮರದ ಎಲೆ ಮೇಲೆ ಮಂತ್ರವನ್ನು ಬರೆದು ಆದ ಮೇಲೆ ಆ ಎಲೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಳಿ ಬಲಗೈಯಲ್ಲಿ ಹಿಡಿದುಕೊಂಡು ಏನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಳ್ತಿರ್ತಿರೋ ಆವಾಗ ಮೊದಲಿಗೆ ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ತಾ ಈ ಮಂತ್ರನ ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಎಲೆಗೆ ಅಂತ ಮೂರು ಸಾರಿ ಅಭಿಮಂತ್ರಿಸಿ ಅಭಿಮಂತ್ರಿಸಿ ಆದ ಮೇಲೆ ಅಲ್ಲೇ ಎಲ್ಲಾದರೂ ಒಂದು ದಪ್ಪದಾದಂಥ ಕಲ್ಲಿದ್ದರೆ ಕಲ್ಲನ್ನು ಕೆಳಗಡೆ ಅದನ್ನು ಹಿಟ್ಟು ಬಂದುಬಿಡಿ ಈ ಕ್ರಿಯೆನ ನೀವು ಮನೇಲಿ ಮಾಡಿದ್ದಾದರೆ ಹೊರಗಡೆ ಹೋಗಿ ಎಲ್ಲಾದರೂ ಒಂದು ದಪ್ಪದಾದಂಥ ಕಲ್ಲನ್ನು ನಿರ್ಜನ ಪ್ರದೇಶದಲ್ಲಿ ಈ ಎಲೆಯ ಮೇಲೆ ಹಿಟ್ಟು ಬನ್ನಿ ಇಲ್ಲವೇ ಅಲ್ಲೇ ಎಲೆಯನ್ನು ಕಿತ್ತು ಅಲ್ಲೇ ಮಾಡ್ತೀನಿ ಅನ್ನೋದಾದರೆ ಅಲ್ಲಿ ಮಾಡಿದ ನಂತರ ಆ ಕ್ಷಣ ಮುಗಿದ ತಕ್ಷಣ ಅಲ್ಲೇ ಅದನ್ನು ಇಟ್ಟು ಹಿಂದೆ ತಿರುಗಿ ನೋಡಬೇಡಿ ಬಂದು ಬಿಡಿ ಸಾಕು ಎಷ್ಟು ಭಾರವಾದಂಥ ವಸ್ತುವನ್ನ ಅದ್ರ ಮೇಲೆ ಆಗ್ತಿರೋ ಅಷ್ಟೇ ಭಾರ ಈ ವ್ಯಕ್ತಿಯ ಅಂದರೆ ನಿಮ್ಮ ಶತ್ರುವಿನ ತಲೆಯ ಮೇಲೆ ಕೂತ್ಕೊಳ್ಳುತ್ತೆ ಕಾಲಕ್ರಮೇಣ ದಿನ ದಿನ ಸಂಪೂರ್ಣವಾಗಿ ನಾಶ ಆಗಿಬಿಡ್ತಾರೆ ನಿಮ್ಮ ಸಹವಾಸಕ್ಕೆ ಅವರು ಬರೋದಿಲ್ಲ ಅದಕ್ಕೆ ಮಂತ್ರ ಹೀಗಿದೆ ಓಂ ರೀಂ ಕ್ಲೀಂ ಪ್ರತಿಂಗಿರ ಮಂ ಹಮ್ಮುಖಿ ಭಕ್ಷ ಭಕ್ಷ ಓಂ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ರೀಂ ಕ್ಲೀಂ ಪ್ರತಿಂಗಿರ ಮಂ ಹಮ್ಮುಖಿ ಭಕ್ಷ ಭಕ್ಷ ಓಂ ಶ್ವ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಕ್ರಿಯೆನ ಮಾಡಿ ಖಂಡಿತ ನಿಮಗೆ ಶತ್ರು ಅನ್ನೋ ವ್ಯಕ್ತಿ ಹೆಸರೇ ಇರೋದಿಲ್ಲ ನಿಮಗೆ ಈ ಕ್ರಿಯೆನ ಒಬ್ಬರ ಮೇಲೆ ಮಾತ್ರ ಪ್ರಯೋಗ ಮಾಡಿ ಅದು ತುಂಬ ಹಿಂಸೆ ಕೊಡ್ತಾದರೆ ನಮಗೆ ಬೇರೆ ಯಾವ ದಾರಿನೂ ತೋರಿಸ್ತಾ ಇಲ್ಲಪ್ಪ ಎಂಟು ದಿಕ್ಕುಗಳು ಬಂದಾಗ್ಬಿಟ್ಟಿದೆ ನನಗೆ ಯಾವುದೂ ದಾರಿನೇ ಇಲ್ಲ ಅಂತ ಅನಿಸಿದರೆ ಇದನ್ನು ಮಾಡಿ ಖಂಡಿತ ನಿಮಗೆ ಈ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ ಮಾಡಿ